ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಕುಂತಲಾ ಭೂಷಣ್ ಒತ್ತಡದ ಜೀವನ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಕೋವಿಡ್ ಸಂಕಷ್ಟದ ಸಂದರ್ಭ ಇರೋದ್ರಿಂದ ತುಂಬಾ ಜನ ಕೋವಿಡ್ಗಾಗಿ ಆಸ್ಪತ್ರೆಗೆ ಅಲೆದೆಲೆ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನೂ ಕೆಲವರು ಅಂದ್ರೆ ನಾನ್ ಕೋವಿಡ್ ಗಳಲ್ಲೂ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳಿದೆ ಸೊ ಅವರಿಗೆ ಚಿಕಿತ್ಸೆ ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿರ್ತಕ್ಕಂಥ ನಾರಾಯಣ ಹೃದಯಾಲಯದಲ್ಲಿ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ ಆ ಟೀಮ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಚಿಕಿತ್ಸೆಯನ್ನು ಹೇಗೆ ಕೊಡಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲತೆ ಸೊ ಮೊದಲಿಗೆ ವಿಶೇಷ ಅತಿಥಿಗಳು ಕೂಡ ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಣ ಡಾಕ್ಟರ್ ಎಂ ಎನ್ ರವಿ ಮೆಡಿಕಲ್ ಡೈರೆಕ್ಟರ್ ಮೈಸೂರು ನಾರಾಯಣ ಹೃದಯಾಲಯ ಆಸ್ಪತ್ರೆ ಸೀನಿಯರ್ ಹಾರ್ಟ್ ಸ್ಪೆಷಲಿಸ್ಟ್ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಣ ಸರ್ ವೆಲ್ಕಮ್ ಟು ದಶ ಹಾಗೆ ಡಾಕ್ಟರ್ ಸಂತೋಷ್ ಎಂಬ ಸೀನಿಯರ್ ಇಂಟೆನ್ಸಿವಿಸ್ಟ್ ಮೈಸೂರು ನಾರಾಯಣ ಹೃದಯಾಲಯ ಸರ್ ವೆಲ್ಕಮ್ ಟು ಶೋ ಸರ್ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಪಯಣ ನಿಮ್ಮದು ಬಹುಶಃ ಇಂಥ ಒಂದು ಸಂದರ್ಭ ನೀವು ಜೀವನದಲ್ಲಿ ನೋಡಿರಲಿಲ್ಲ ಅನಿಸುತ್ತೆ ಇಷ್ಟು ವರ್ಷಗಳ ಕಾಲದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಸಾಕಷ್ಟು ಜನ ಕೋವಿಡ್ನಿಂದ ಬಳಲ್ತಾ ಇದ್ದಾರೆ ಜನರಲ್ಲಿ ಒಂದು ರೀತಿ ಆತಂಕ ನಾನ್ ಕೋವಿಡ್ ಪೇಷಂಟ್ಸ್ನಲ್ಲೂ ಒಂದು ರೀತಿ ಆತಂಕ ನಾವು ಆಸ್ಪತ್ರೆಗೆ ಹೋದ ತಕ್ಷಣ ಚಿಕಿತ್ಸೆ ಸಿಗುತ್ತಾ ಇಲ್ವಾ ಅಂತ ತುಂಬ ಜನ ಮನೆಯಲ್ಲೇ ಇದ್ಕೊಂಡು ಒದ್ದಾಡ್ತಾ ಸರಿಯಾದ ಟೈಮ್ಗೆ ಟ್ಯಾಬ್ಲೆಟ್ ಸಿಗದೆ ಚಿಕಿತ್ಸೆ ಸಿಗದೆ ಪ್ರಾಣ ಕಳ್ಕೊಳ್ತಾ ಇರೋದು ಕೂಡ ಹೆಚ್ಚಾಗ್ತಾ ಇದೆ ಅದರ ಕಡೆನೂ ಕೂಡ ನಾವು ಗಮನ ಹರಿಸಬೇಕಾಗತ್ತೆ ಸೊ ನಿಮ್ಮ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಪೇಷೆಂಟ್ಸ್ಗಳು ಬರ್ತಾ ಇದ್ದಾರಾ ಮೊದಲನೇದಾಗಿ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಟಿ ವಿ ನೈನ್ ಸಿಬ್ಬಂದಿಗೆ ನಮಸ್ಕಾರ ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈಗ ಈ ಹೋದ ಒಂದೂವರೆ ವರ್ಷದಲ್ಲಿ ನಡೆದಿರುವಂಥ ಒಂದು ಘಟನೆಗಳು ಈ ಸಂದರ್ಭ ಜೀವನದಲ್ಲಿ ಎಲ್ರಿಗೂ ಒಂದೇ ಸತಿ ಅಂತ ಕಾಣ್ತದೆ ಯಾಕೆಂದ್ರೆ ಈ ಅರ್ಲಿಯರ್ ಪ್ಯಾಂಡಮಿಕ್ ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ಲ ಸೋ ಈ ಪ್ಯಾಂಡಮಿಕ್ ಟ್ವೆಂಟಿ ಟ್ವೆಂಟಿನಲ್ಲಿ ಶುರುವಾದಾಗ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಲಾಕ್ಡೌನ್ ಶುರು ಆಯಿತು ನಂತರ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಈ ಕೋವಿಡ್ ಬಗ್ಗೆ ಸಾಕಷ್ಟು ಮಾಹಿತಿ ಬಂತು ಅದು ಯಾವ ರೀತಿ ಹರಡುತ್ತೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಏನೇನು ಮಾಡಬೇಕು ಚಿಕಿತ್ಸಾ ವಿಧಾನಗಳು ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಬಟ್ ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಒಂದು ವಿಷಾದಕರವಾದ ಸಂಗತಿ ಅಂತಂದರೆ ಆ ಸಮಯದಲ್ಲಿ ತುಂಬ ಈ ನಾನ್ ಕೋವಿಡ್ ಸಾವುಗಳು ತುಂಬ ಜಾಸ್ತಿ ಆಯಿತು ಸೊ ನಾವು ಈ ಕೋವಿಡ್ ಡೆತ್ಗಳು ಏನು ಹೇಳ್ತಾ ಇದ್ವಿ ಆ ಸಂಖ್ಯೆಯ ಸುಮಾರು ಒಂದು ನಾಲ್ಕೈದು ಪಟ್ಟಷ್ಟು ಡೆತ್ಸ್ ಆಗ್ತಾಯಿತ್ತು ಈ ಸಾವುಗಳಿಗೆ ಏನು ಕಾರಣ ಅಂತ ನೋಡಿದರೆ ಇದು ಊರುಗಳಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಅಥವಾ ಸಣ್ಣ ಸಣ್ಣ ವೈದ್ಯಕೀಯ ಈ ಸೆಟಪ್ಗಳು ಏನೇ ಸಣ್ಣ ನರ್ಸಿಂಗ್ ಮಂತ್ರಗಳೂ ಇರಬಹುದು ಇದರಲ್ಲಿ ಈ ಸಾಮಾನ್ಯವಾಗಿ ಬರುವಂಥ ಈ ಕಾಯಿಲೆಗಳು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಹಾರ್ಟ್ ಫೇಲ್ಯೂರು ಹಾರ್ಟ್ ಅಟ್ಯಾಕು ಆಮೇಲೆ ಕಿಡ್ನಿ ತೊಂದರೆ ಡಯಾಲಿಸಿಸ್ ಬೇಕಾಗಿರುವಂಥ ಪೇಷಂಟ್ಸು ಅವ್ನ ಮುಖ್ಯವಾಗಿ ಕ್ಯಾನ್ಸರ್ ಪೇಷೆಂಟ್ಸು ಇವರೆಲ್ಲಾದ್ರೂ ನಾವು ತಿಂಗ್ಳುಗಟ್ಲೆ ಇವ್ರಿಗೆ ಟ್ರೀಟ್ಮೆಂಟ್ನ ಮುಂದೆ ಹಾಕಕ್ಕೆ ಬರೋದಿಲ್ಲ ಆ ಥರ ತೊಂದರೆ ಇರೋರು ತಪಾಸಣೆಗಾಗ್ಲಿ ಅಥ್ವ ಟ್ರೀಟ್ಮೆಂಟ್ಗಾಗಲಿ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗಿ ಬರ್ತದೆ ಅವರು ಈ ಕೋವಿಡ್ಗೆ ಹೆದರಿ ಆಸ್ಪತ್ರೆಗೆ ಹೋಗ್ಬಿಟ್ರೆ ತನಗೇ ಎಲ್ಲಿ ಕೋವಿಡ್ ಬರುತ್ತೋ ಅನ್ನೋ ಒಂದು ಹೆದರಿಕೆಯಿಂದ ಅದಕ್ಕಿಂತ ಹೆಚ್ಚಿನ ತೊಂದರೆ ಇರುವಂಥ ಈ ಕಾಯಿಲೆಗಳೇನು ಮೆನ್ಷನ್ ಮಾಡಿದ್ವಿ ಅದನ್ನು ತಡೆ ಹಿಡಿದು ಮನೆಯಲ್ಲೇ ಉಳ್ಕೊಂಡು ಅನುಭವಿಸಿ ಅದನ್ನು ಕೊನೆಗೆ ತುಂಬ ತುಂಬ ದುರ್ಮಾನ ಕೂಡ ಆಗಿದೆ ಸೊ ಇದನ್ನು ಇದೊಂದು ಎಕ್ಸ್ಪೀರಿಯನ್ಸು ಇನ್ನು ಈ ಎಕ್ಸ್ಪೀರಿಯೆನ್ಸನ್ನು ನಾವು ಕಲಿಬೇಕಾಗಿರೋ ತುಂಬ ಇದೆ ಈ ಥರ ತೊಂದರೆಗಳು ಇರುವಂಥವ್ರು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಮತ್ತು ಕಿಡ್ನಿ ತೊಂದರೆ ಲಿವರ್ ತೊಂದರೆ ಇವರೆಲ್ಲರೂ ಖಂಡಿತವಾಗ್ಲೂ ಕಾಯಬಾರ್ದು ತೊಂದರೆ ಇದೆ ಅನ್ಸಿದ ತಕ್ಷಣ ಯಾಕಂದ್ರೆ ಡಯಾಲಿಸಿಸ್ ಕಾಯೋದಕ್ಕೆ ಬರೋದಿಲ್ಲ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಂದೆ ಹಾಕಿದ್ರೆ ಕ್ಯಾನ್ಸರ್ ಸ್ಟೇಜಿಂಗ್ ಜಾಸ್ತಿ ಆಗ್ತದೆ ಸೊ ಆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಸಿ ಹಾರ್ಟ್ ಫೇಲ್ಯೂರ್ ಆದರೂ ಹಾರ್ಟ್ ಅಟ್ಯಾಕ್ ಆದೋರು ಮನೇಲಿ ಕೂತಿದರೆ ನಡೆಯೋದಿಲ್ಲ ತಕ್ಷಣ ಆಸ್ಪತ್ರೆಗೆ ಹೋದ್ರೇ ಅವ್ರಿಗೆ ಟ್ರೀಟ್ಮೆಂಟ್ ಸಿಗೋದು ಮತ್ತು ಜೀವ ಉಳಿಸೋದು ಸೊ ಹಾಗಾಗಿ ಇವರು ಇದು ಇದು ನಮ್ಮ ಎಲ್ಲರಿಗೂ ಒಂದು ಪಾಠ ತಿಳ್ಕೊಂಡು ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರೂ ಗಮನಿಸ್ತಾ ಇದ್ದಂತೆ ಇಂಥ ಸಂದರ್ಭದಲ್ಲಿ ಕೋವಿಡ್ ಪೇಶೆಂಟ್ ಗಳಿಗೆ ಬೆಡ್ ಸಿಗ್ತಿಲ್ಲ ಇನ್ನು ನಮ್ಮ ಸಾಮಾನ್ಯ ಸಮಸ್ಯೆಗಳಿಗೆ ಬೆಡ್ ಸಿಗುತ್ತಾ ಅಂತ ತುಂಬಾ ಜನ ಮನೆಯಲ್ಲೇ ಹಿಂದೇಟ್ ಹಾಕ್ತಿದ್ದಾರೆ ಆಸ್ಪತ್ರೆಗೆ ಹೋಗೋದಕ್ಕೆ ಸೊ ಈ ನಿಟ್ಟಿನಲ್ಲಿ ನಾರಾಯಣ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಅವು ಆಗ್ಲಿನೇ ಸರ್ಕಾರ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿತ್ತು ಫಿಫ್ಟಿ ಪರ್ಸೆಂಟ್ ಬೇಡ್ಸ್ ಕೋವಿಡ್ಗೆ ರಿಸರ್ವ್ ಮಾಡಬೇಕು ಅಂಥೇಳಿ ಸೊ ನಾವು ಬಿಗಿನಿಂಗಲ್ಲೇ ನಾವು ಕೋವಿಡ್ ಮತ್ತು ನಾನ್ ಕೋವಿಡ್ ಸಪ್ರೇಟ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಿದ್ವಿ ಬ್ಲಾಕ್ಸೇ ಸಪ್ರೇಟು ಎಮರ್ಜೆನ್ಸಿ ಎಂಟ್ರೆನ್ಸೇ ಸಪ್ರೇಟು ಆಮೇಲೆ ಒ ಪಿ ಡಿಗಳು ಮತ್ತು ಟ್ರೀಟ್ಮೆಂಟು ವಾರ್ಡ್ಗಳು ಐ ಸಿ ಯುಗಳು ಎಲ್ಲದನ್ನು ಕೋವಿಡ್ ಮತ್ತು ನಾನ್ ಕೋವಿಡ್ ಸಪ್ರೇಟಾಗೇ ಇದ್ದಿದ್ದರಿಂದ ನಾವು ನಾನ್ ಕೋವಿಡ್ ತೊಂದರೆ ಏನೇನಿದೆ ಎಲ್ಲದಕ್ಕೂ ಎಲ್ಲರಿಗೂ ಯಾರಿಗೆ ಟ್ರೀಟ್ಮೆಂಟು ಮತ್ತು ಅಡ್ಮಿಷನ್ ಅವಶ್ಯಕತೆ ಇದೆ ಅವರು ಖಂಡಿತವಾಗ್ಲೂ ಬೆಡ್ ತೊರ್ಕೋವಂಥ ಒಂದು ವ್ಯವಸ್ಥೆ ಮೊದಲಿಂದನೂ ಕ್ರಿಯೇಟ್ ಮಾಡಿದ್ವಿ ಈಗಲೂ ಕೂಡ ಹಾಗೆ ನಡೀತಾ ಇದೆ ಸಂತೋಷ್ ಅವರೇ ಈಗ ಮೊದಲನೇ ವೇವ್ ಅಲ್ಲಿ ಗಮನಿಸಿದ್ವಿ ಯಾವ ರೀತಿ ಸಮಸ್ಯೆಗಳು ಉಲ್ಬಣಗೊಂಡಿತ್ತು ಅಂತ ನಂತರ ದಿನಗಳಲ್ಲಿ ಒಂದು ಆರು ಏಳು ತಿಂಗಳುಗಳ ಕಾಲ ಹಾಯ್ ಆಗಿದ್ರು ರೀತಿ ಸಮಸ್ಯೆಗಳು ಬರೋದಿಲ್ಲ ಅಂತ ಸಡನ್ ಆಗಿ ಸೆಕೆಂಡ್ ವೇವ್ ಅಪ್ಪಳಿಸಿದ್ದೇ ಅಪ್ಪಳಿಸಿದ್ದು ಪ್ರತಿಯೊಬ್ರು ಕೂಡ ಗಾಬರಿ ಸಾಕಷ್ಟು ಡೆತ್ಸ್ ಆಯಿತು ಜನರಲ್ಲೂ ಕೂಡ ಒಂದು ರೀತಿ ಆತಂಕ ಮನೆ ಮಾಡ್ತು ಈ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ಹೇಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿತ್ತು ಅಂತ ತಿಳಿಸ್ಕೊಡಿ ಯಾವುದೇ ಒಂದು ಪೇಷೆಂಟ್ ಹಾಸ್ಪಿಟ್ಲಿಗೆ ಬಂದಾಗ ಜನರಲಿ ನಾವು ಎಮರ್ಜೆನ್ಸಿ ಅಥವಾ ಓಪಿಡಿಗೆ ಬರ್ತಾರೆ ಎರಡು ಕಡೆ ನಾವು ಫಸ್ಟ್ ಸ್ಕ್ರೀನಿಂಗ್ ಅಂತ ಮಾಡ್ತೇವೆ ಪೇಷಂಟ್ಗೆ ಟೆಂಪ್ರೇಚರ್ ಇದೆಯಾ ಅಥವಾ ಕಾಫ್ ಏನಾದ್ರೂ ಕೋಲ್ಡ್ ಸಿಂಪ್ಟಮ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಅದ್ರ ನೆಕ್ಸ್ಟ್ ಏನು ಮಾಡ್ತೀವಿ ಇಫ್ ದ ಪೇಷೆಂಟ್ ಸ್ಕ್ರೀನಿಂಗಲ್ಲಿ ಏನೋ ಟೆಂಪ್ರೇಚರ್ ಇತ್ತು ಅಂದರೆ ಅವ್ರನ್ನ ಸಪ್ರೇಟಾಗಿ ಡೈರೆಕ್ಟಾಗಿ ನೆಕ್ಸ್ಟು ಟ್ರಾಯಜಿಂಗ್ ಮಾಡ್ತೀವಿ ಅದರಲ್ಲಿ ಫಸ್ಟು ಕೋವಿಡ್ ಪರೀಕ್ಷೆ ಮಾಡ್ತೀವಿ ಅವ್ರಿಗೆ ಕೋವಿಡ್ ಪರೀಕ್ಷೆ ಮಾಡಿ ಕೋವಿಡ್ ನೆಗೆಟಿವ್ ಬಂದರೆ ಅವ್ರನ್ನ ಅವ್ರು ಏನು ಟ್ರೀಟ್ಮೆಂಟ್ ತೊಂದರೆಗೆ ಬಂದಿದ್ದಾರೆ ಅವರಿಗೆ ಆ ಥರ ಆ ಕಡೆಗೆ ಡೈರೆಕ್ಟ್ ಮಾಡ್ತೀವಿ ಅಂದರೆ ರೆಗ್ಯುಲರ್ ಓ ಪಿ ಡಿಸ್ಗಾಗಲಿ ರೆಗ್ಯುಲರ್ ಆಪ್ರೇಷನ್ ಥಿಯೇಟರ್ಸ್ಗಾಗಲಿ ರೆಗ್ಯುಲರ್ ಪ್ರೊಸೀಜರ್ ರೂಮ್ ಕಡೆಗೆ ಹೋಗ್ತಾರೆ ಅವರು ಏನಾದರೂ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದು ಫೀವರ್ ಕ್ಲಿನಿಕಲ್ಲಿ ಅವ್ರನ್ನ ಡಯ ಟ್ರಯಜಿಂಗ್ ಮಾಡ್ತೀವಿ ಆ ಅಂತ ಅಂತೇಳಿದ್ರೆ ಅವ್ರದ್ದು ಡಿಸೀಸ್ ಸಿವಿಯಾರಿಟಿ ನೋಡಿಕೊಂಡು ಎಲ್ಲಿಗೆ ಎಷ್ಟು ಗ್ರೇಡಿಂಗ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೋಡ್ತೀವಿ ದ ಟ್ರೀಟ್ಮೆಂಟ್ ಇವತ್ತು ಪೇಷಂಟ್ ಸಿಮ್ಟಮ್ಸ್ ಅಂತ ಹೇಳ್ತಾರೆ ಸ್ವಲ್ಪ ಜ್ವರ ಸ್ವಲ್ಪ ಮುಂದೆ ಶೀತ ನೆಗಡಿ ಆ ಥರ ಇದ್ದವರಿಗೆ ಯೂಶ್ವಲಿ ನಾವು ಅಲ್ಲಿಂದನೇ ಅವರಿಗೆ ಕೋವಿಡ್ ಪಾಸಿಟಿವ್ ಇದ್ರೆ ಹೋಮ್ ಕ್ವಾರಂಟೈನ್ ಅಂತ ಮಾಡಿಸ್ತೀವಿ ಅದರಲ್ಲಿ ನಾವು ಅಲ್ಲಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿಬಿಟ್ಟು ಅವರಿಗೆ ಕಳ್ಸಿಕೊಡ್ತೀವಿ ಅದಕ್ಕೆ ನೆಕ್ಸ್ಟು ಇನ್ನೇನಾದರೂ ಅವರಿಗೆ ಕೋಮಾಬಿಡ್ ಕಂಡೀಷನ್ಸ್ ಇರೋದು ಪೇಷಂಟ್ಸ್ಗೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಅವ್ರ ಕಿಡ್ನಿ ಫೇಲ್ಯೂರ್ ಹಾರ್ಟ್ ಫೇಲ್ಯೂರ್ ಇದ್ದವ್ರಿಗೆ ಮೈಲ್ ಸಿಂಪ್ಟಮ್ಸ್ ಆದರೂ ಕೂಡ ಅವರು ಡಿಟ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ನಾವು ಹಾಸ್ಪಿಟಲೈಸೇಷನ್ ಸಜೆಸ್ಟ್ ಮಾಡಿ ಅವರಿಗೆ ಅವ್ರ ಸಿವಿಯಾರಿಟಿ ಮೇಲೆ ನಾವು ವಾರ್ಡ್ ಬೇಕಾ ಐ ಸಿ ಯು ಬೇಕಾ ಹೆಚ್ ಡಿ ಯು ಬೇಕಾ ಐ ಡಿಪೆಂಡೆನ್ಸ್ ಯೂನಿಟ್ ಬೇಕಾ ಅಂತ ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಏನಾಗುತ್ತೆ ಇದೇ ರೀತಿ ಆ ಕೋವಿಡ್ ಸಮಸ್ಯೆ ಜೊತೆಗೆ ನಾನ್ ಕೋವಿಡ್ ತೊಂದರೆಗಳು ಜೊತೆಗಿರುತ್ತವ್ರಿಗೆ ತುಂಬ ಆ ಥರ ತೊಂದರೆ ಇದ್ದವ್ರಿಗೆ ಏನು ಮಾಡ್ತೀವಿ ಅದಕ್ಕೆ ಸಪ್ರೇಟಾಗಿ ನಮ್ಮಲ್ಲಿ ಆಪ್ರೇಷನ್ ಥಿಯೇಟರ್ಸ್ ಆಗಲಿ ಲೇಬರ್ ರೂಮ್ಸ್ ಆಗಲಿ ಇವನ್ ಆಂಜೋಗ್ರಾಮ್ ಎಂಜೋಪ್ರಾಸ್ಟಿ ಮಾಡಲಿಕ್ಕೆ ಕ್ಯಾತ್ಲ್ಯಾಬ್ ಆಗಲಿ ಸಪ್ರೇಟಾಗಿ ಫೆಸಿಲಿಟೀಸ್ ಇದೆ ಸೊ ಡಿಪೆಂಡಿಂಗ್ ಆನ್ ದ ಪಾಸಿಟಿವಿಟಿ ರೇಟ್ ಆರ್ ಸಸ್ಪಿಷನ್ ಇದ್ದರೂ ಕೂಡ ನಾವು ಡಾಕ್ಟರ್ಸು ಪಿ ಪಿ ಕಿಟ್ಟು ಮಾಸ್ಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಿ ನಾವು ಆ ಪ್ರೊಸೀಜರ್ಸ್ ಮಾಡಿ ಅವರಿಗೆ ಆಮೇಲೆ ತದನಂತರ ರಿಪೋರ್ಟ್ ಬಂದ ತಕ್ಷಣ ಪಾಸಿಟಿವ್ ಆರ್ ನೆಗೆಟಿವ್ ದೆನ್ ವಿ ವಿಡ್ ಗೈಡ್ ದೆಮ್ ಟು ಕೋವಿಡ್ ಸೈಡ್ ಆರ್ ನಾನ್ ಕೋವಿಡ್ ಸೈಡ್ ಸೊ ಎರಡರಲ್ಲೂ ಸಪ್ರೇಟ್ ಫಸ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಆ್ಯಂಡ್ ಸಪ್ರೇಟ್ ಡಾಕ್ಟರ್ಸ್ ಸಪ್ರೇಟಾಗಿ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ ಈ ಒಂದೂವರೆ ವರ್ಷಗಳ ಕಾಲದಲ್ಲಿ ನೀವು ಅಂದರೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ನೀವು ಕೆಲಸ ಮಾಡಿದ್ದೀರಿ ಆ ಯೂನಿಟಲ್ಲಿ ಇದ್ದೀರಿ ನೀವು ಗಮನಿಸದಂತೆ ಆ ಸಂದರ್ಭದಲ್ಲಿ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತಾ ಇತ್ತು ರಿಸ್ಕ್ ಇರ್ತಿತ್ತು ಫಸ್ಟು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ ಪೇಷೆಂಟ್ಗೆ ಈ ಏನಂತ ಹೇಳಿದ್ರೆ ಪೇಷಂಟ್ ವಿತ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಹಾರ್ಟ್ ಫೇಲ್ಯೂರ್ ಆರ್ ಕಿಡ್ನಿ ಫೇಲ್ಯೂರ್ ಆರ್ ಲಿವರ್ ಫೇಲ್ಯೂರ್ ಅರ್ಥ ಆಯ್ತಾ ಇದೆಲ್ಲ ಇದ್ದವರಿಗೆ ಕೋವಿಡ್ ತುಂಬ ಉಲ್ಬಣಗೊಳ್ಳುತ್ತೆ ಹಾಗಾಗಿ ಅವ್ರನ್ನ ನಾವು ತುಂಬ ಕ್ಲೋಸ್ ಇಟ್ಟಿರ್ತೀವಿ ಹಾಗಾಗಿ ಬಟ್ ಈ ಸೆಕೆಂಡ್ ವೇವಲ್ಲಿ ಏನಾಗ್ತಾಯಿದೆ ಅಂದರೆ ಈವನ್ ನೋನ್ ನಾ ಏನು ಕೋಮಾಬಿಡ್ ಕಂಡೀಷನ್ಸ್ ಇಲ್ಲವೇ ಇಲ್ಲ ರಿಸ್ಕ್ ಫ್ಯಾಕ್ಟರ್ಸೇ ಇಲ್ಲ ಅವರು ಕೂಡ ತುಂಬ ಸಿಕ್ಕಾಗ್ತಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಎಲ್ಲರೂ ಆದಷ್ಟು ಕ್ಲೋಸ್ ಅಬ್ಸರ್ವೇಷನ್ ಇಡೋ ಪ್ರಯತ್ನ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಏನು ಟ್ರೀಟ್ಮೆಂಟ್ ದೊರಕಿಸಬೇಕು ಅದನ್ನು ಪ್ರಯತ್ನ ಮಾಡ್ತೇವೆ ಹ್ಮ್ ಹ್ಮ್ ಹಾಗೆ ರವಿ ಅವ್ರೆ ಈಗ ಆಸ್ಪತ್ರೆಗೆ ಬಂದ ತಕ್ಷಣ ನಾವು ಪ್ರೊಟೆಕ್ಟ್ ಆಗ್ತೀವ ಅನ್ನೋದೊಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಂದು ಭಯ ಕಾಡ್ತಾನೆ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ತಂಡ ಯಾವ ರೀತಿ ಸಜ್ಜಾಗಿತ್ತು ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಯಿತು ಕೋವಿಡ್ ಪೇಷೆಂಟ್ ಅಂತ ತುಂಬಾ ಜನಕ್ಕೆ ಬಂದಿರ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ ಸೊ ಸಪ್ರೇಟ್ ಮಾಡಬೇಕಾಗುತ್ತೆ ಸೊ ಬಂದ ತಕ್ಷಣನೇ ಸ್ಕ್ರೀನಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಹೇಗೆ ಪ್ರಾರಂಭ ಆಯಿತು ಈಗಾಗಲೇ ಡಾಕ್ಟರ್ ಸಂತೋಷ್ ಅವರು ತಿಳಿಸ್ದಂಗೆ ಎಲ್ಲನೇ ನಮ್ಮದು ಫೀವರ್ ಕ್ಲಿನಿಕ್ ಮತ್ತು ಟ್ರಯಾ ಸೆಂಟರ್ ಇದೆ ಸೊ ಅಲ್ಲಿ ಬಿ ಯಾವ ಯಾವ ಏನು ತೊಂದರೆಗೋಸ್ಕರ ಬಂದಿದ್ದಾರೆ ಅದನ್ನು ಗಮನಿಸಿ ಅವರ ಸ್ಯಾಚುರೇಷನು ಟೆಂಪ್ರೇಚರು ಇದನ್ನೆಲ್ಲ ಚೆಕ್ ಮಾಡಿ ಮತ್ತು ಯಾರಲ್ಲಿ ಡೌಟ್ ಇರುತ್ತೆ ಅವರಿಗೆ ತಕ್ಷಣವೇ ಆ್ಯಂಟಿಜೆನ್ ಟೆಸ್ಟ್ ಇರ್ಬೋದು ಅಥವಾ ಆರ್ ಟಿ ಪಿ ಸಿ ಆರ್ ಡಯಾಗ್ನೋಸ್ಟಿಕ್ ಟೆಸ್ಟು ಕೋವಿಡಿಗೆ ಮಾಡಿ ನಂತರ ಇದೇ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ನಂತರ ಪಾಸಿಟಿವ್ ಬಂದರೆ ಅವರು ಕೋವಿಡ್ ಬ್ಲಾಕಿಗೆ ಹೊರಟೋಗ್ತಾರೆ ಸೊ ಅವರು ಬೇರೆ ಈ ನಾನ್ ಕೋವಿಡ್ ಪೇಷೆಂಟ್ಸಿಂದ ಪೂರ್ತಿನೇ ಬೇರೆಯಾಗಿರ್ತಾರೆ ಸೊ ಈ ನಾನ್ ಕೋವಿಡ್ ಪೇಷಂಟ್ಸ್ ಕೂಡ ಏನಾಗಿದೆ ಈಗ ನಮ್ಮದು ಒಂದು ಎಮರ್ಜೆನ್ಸಿಯಿಂದ ಶುರು ಮಾಡಬೇಕು ಅಂತಂದರೆ ನಮ್ಮ ಎಮರ್ಜೆನ್ಸಿ ಫುಲ್ ಫ್ಲೆಜ್ ಟೀಮು ಎಲ್ಲಾದ್ರೂ ಫುಲ್ಲಿ ಕ್ವಾಲಿಫೈಡ್ ಎಮರ್ಜೆನ್ಸಿ ಫಿಸಿಷಿಯನ್ಸ್ ಇದ್ದಾರೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಬಂದ ತಕ್ಷಣ ಯಾವುದೇ ರೀತಿ ತೊಂದರೆ ಇರ್ಬೋದು ಒಂದು ಸ್ಟ್ರೋಕ್ ಆಗಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು ಅವ್ರು ಬಂದ ತಕ್ಷಣ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದು ತಕ್ಷಣ ಸಿಗುತ್ತೆ ಆಮೇಲೆ ಅವರು ಈಗ ಕೋವಿಡ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಈಗಾಗಲೇ ಹೇಳಿದಂಗೆ ಒ ಪಿ ಡಿಗಳೆಲ್ಲ ಬೇರೆ ಬೇರೆಯೇ ಇದೆ ಮೂವತ್ತೈದು ಒ ಪಿ ಡಿ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳೂ ಒ ಪಿ ಅವೆಲ್ಲ ನಾನ್ ಕೋವಿಡ್ ಆಮೇಲೆ ವಾರ್ಡ್ ಬೇರೆಯೇ ಇದೆ ಆಮೇಲೆ ಐ ಸಿ ಯು ಬೇರೆನೇ ಇದೆ ಅವ್ರಗಳಿಗೆ ಆಪ್ರೇಷನ್ ಥಿಯೇಟ್ರ್ಗಳು ಕೂಡ ಬೇರೆ ಮಾಡಿದ್ದೀವಿ ನಾವು ಈಗ ಕೋವಿಡಲ್ಲಿ ತೊ ತೊಂದರೆ ಇರೋರಿಗೆ ಏನಾದ್ರು ಆಪ್ರೇಷನ್ ಬೇಕಾದರೆ ಅವ್ರಿಗೆ ಆಪ್ರೇಷನ್ ಥಿಯೇಟ್ರ್ ಬೇರೆ ಇದೆ ಸೊ ಆ ತೊಂದರೆ ಇಲ್ಲಿ ಕೋವಿಡ್ ಇಲ್ಲದೇ ಇರೋರಿಗೆ ಯಾವ ಆಪ್ರೇಷನ್ ಬೇಕೋ ಅವ್ರಿಗೆ ಬೇರೆ ಆಪ್ರೇಷನ್ ಥಿಯೇಟ್ರ್ಗಳಿದೆ ಸೊ ಹಂಗಾಗಿ ಎಲ್ಲ ಸಪ್ರೇಟ್ ಟೀಮ್ ಇದೆ ಆಮೇಲೆ ಡೆಲಿವರಿ ಸ್ವೀಟ್ಗಳು ಕೂಡ ಬೇರೆ ಬೇರೆನೇ ಐತೆ ಈಗ ಪ್ರೆಗ್ನೆಂಟ್ ಮದರ್ಸ್ ಬಂದಾಗ ಅವ್ರಿಗೆ ಡೆಲಿವರಿ ಪಾಸಿಟಿವ್ ಇತ್ತು ಅಂದರೆ ಅವ್ರಿಗೆ ಬೇರೆ ಡೆಲಿವರಿ ರೂಮ್ ಇದೆ ನೆಗೆಟಿವ್ ಇರೋರಿಗೆ ಬೇರೆ ಡೆಲಿವರಿ ರೂಮ್ ಇದೆ ಎನ್ ಐ ಸಿ ಯು ಪಿಡ್ಯಾಟ್ರಿಕ್ ಚಿಕ್ಕ ಮಕ್ಕಳಿಗೂ ಅವ್ರಿಗೂ ಕೂಡ ಸಪ್ರೇಟ್ ಐ ಸಿ ಯು ಸಪ್ರೇಟ್ ಮಾಡಿದೆ ಹೀಗಾಗಿರೋದ್ರಿಂದ ಅದ್ರ ಜೊತೆಗೆ ಈಗ ಏನಾಗಿದೆ ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ತುಂಬ ಆ್ಯಕ್ಟಿವ್ ಆಗಿ ನಡೀತಾ ಇದೆ ಬೋತ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ ಕೂಡ ರೆಗ್ಯುಲರಾಗಿ ವ್ಯಾಕ್ಸಿನೇಷನ್ ನಡೆಯುತ್ತೆ ಆ್ಯಂಡ್ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಅಲ್ಲಲ್ಲಿ ಒತ್ತು ಒತ್ತು ಹೇಳ್ತಾನೆ ಇರ್ತೀವಿ ಎಲ್ಲ ಕಡೆಯೂ ಸೈ ಸೈನೈಜಸ್ ಇದೆ ಆಮೇಲೆ ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿರ್ಬೇಕು ಸಾಮಾಜಿಕ ಅಂತರ ಆಸ್ಪತ್ರೆಯ ವಾತಾವರಣದಲ್ಲಿ ಒಳಗಡೆ ಕೂಡ ಕಾಪಾಡ್ಕೊಂಡು ಬರಬೇಕು ಆಮೇಲೆ ವೆಯ್ಟಿಂಗ್ ಏರಿಯಾ ಸಪ್ರೇಟ್ ಇದೆ ಕೋವಿಡ್ ಮತ್ತು ನಾನ್ ಕೋವಿಡ್ ಅವರಿಗೆ ಎಲ್ಲ ಕಡೆಯೂ ಸ್ಯಾನಿಟೈಸರ್ ಬಳಸ್ತೀವಿ ಆಮೇಲೆ ಎಲ್ಲೆಲ್ಲಿ ಅಪ್ರಾಪ್ರೇಟ್ ಇದೆ ಅಂತ ಎಲ್ಲ ಕಡೆಯೂ ಎಲ್ಲ ಜನರೂ ಪಿ ಪಿ ಧರಿಸ್ತಾರೆ ಹೀಗಾಗಿರೋದ್ರಿಂದ ಇಟ್ಸ್ ಎ ವೆರಿ ವೆರಿ ಸೇಫ್ ಇನ್ ನಾವು ನೀವು ಹೊರಗಡೆ ನೀವು ಮಾರ್ಕೆಟು ಅಥವಾ ಮಾಲು ಅಥವಾ ಹೋಟೆಲ್ಗೆ ಹೋಗೋದಕ್ಕಿಂತ ಹಾಸ್ಪಿಟಲ್ ಎನ್ವೈರಮೆಂಟು ಟೂ ಹಂಡ್ರೆಡ್ ಟೈಮ್ಸ್ ಸೇಫರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸೊ ಹಾಗಾಗಿ ಬೇರೆ ತೊಂದರೆಗಳಿಂದ ಅನುಭವಿಸ್ ಪ್ಯಾನಿಕ್ ಆಗೋದು ಬೇಡ ಇರಲಿ ಆದರೆ ಭಯ ಬೇಡ ಪ್ಯಾನಿಕ್ ಬೇಡ ಅಂತ ಹೇಳದಕ್ಕೆ ಇಷ್ಟಪಡ್ತೇವೆ ತುಂಬಾ ಜನರಿಗೆ ಬ್ರೀತಿಂಗ್ ಇಶ್ಯೂಸ್ ತುಂಬಾ ಆಗ್ತಾ ಇದೆ ಹೋಮ್ ಐಸೋಲೇಟ್ ಆಗಿದ್ದಂಥವರಲ್ಲೇ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಕರೆಕ್ಟಾಗಿ ಸಮಯಕ್ಕೆ ಅವರು ಚಿಕಿತ್ಸೆ ತಗೊಂಡಿರಲ್ವಾ ಅಥವಾ ರೋಗ ಉಲ್ಬಣ ಆದ ನಂತರದಲ್ಲಿ ಆಸ್ಪತ್ರೆಗೆ ಬರ್ತಾ ಇರೋಕ್ಕೆ ಈ ರೀತಿ ಆಗ್ತಾ ಇದೆಯಾ ಏನು ಹೇಳ್ತೀರಿ ಇದು ಏನಂತ ಹೇಳಿದ್ರೆ ಒಂದು ಕೊರೋನಾ ವೈರಸ್ ಡಿಸೀಸ್ ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು ಒಂದೇನಂತ ಹೇಳಿದ್ರೆ ನಾರ್ಮಲ್ ಆಗಿ ಫಸ್ಟು ಬಾ ಒಂದು ಕೊರೋನಾ ವೈರಸ್ ಯಾರೋ ಬಾಡಿ ಆದಾಗ ಮಲ್ಟಿ ವೈರಲ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅದಕ್ಕೆ ವೈರಿಮಿ ಅಂತ ಕರಿತೀವಿ ಆವಾಗ ಪೇಷಂಟ್ಸ್ಗೆ ಜಾಸ್ತಿ ಜ್ವರ ಶೀತ ಕೆಮ್ಮು ನೆಗಡಿ ಇರ್ತದೆ ಉಸಿರಾಡೋದ ಸಮಸ್ಯೆ ಅಷ್ಟು ಬರೋದಿಲ್ಲ ಅದು ಒಂದು ವಾರದೊಳಗೂ ಇರುತ್ತೆ ಏಳರಿಂದ ಎಂಟು ದಿನ ನೆಕ್ಸ್ಟ್ ಬರುತ್ತೆ ಇಮ್ಯೂನ್ ಫೇಸ್ ಅಂತ ಕರಿತೀವಿ ಏನಾಗುತ್ತೆ ಇಮ್ಯೂನ್ ಆರ್ ಪಲ್ಮನರಿ ಫೇಸ್ ಅಂದಾಗ ಯೂಶಲಿ ಕೊರೋನಾ ವೈರಸ್ದು ಲಂಗ್ಸ್ ಇನ್ವಾಲ್ಮೆಂಟ್ ಆಗೋಕ್ಕೆ ಶುರುವಾಗುತ್ತೆ ಆವಾಗ ಪೇಷಂಟ್ಸ್ಗೆ ಕೆಮ್ಮು ಬರೋದು ಮತ್ತು ಉಸಿರಾಡದ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಯಾಕಂದರೆ ಹೋಮ್ ಸೊಲ್ಯೂಷನ್ ಫಸ್ಟ್ ಇರ್ಬೋದು ಏನು ತೊಂದರೆ ಸಮಸ್ಯೆ ಇಲ್ಲ ಆವಾಗ ಹಾಸ್ಪಿಟೈಷನ್ ಏನು ಬೇಕಾಗಿಲ್ಲ ಅವ್ರಿಗೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಆದಾಗ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ ಪೇಷಂಟ್ಗೆ ಸ್ವಲ್ಪ ಎದ್ದು ಕೂತಾಗ ತುಂಬ ಸುಸ್ತಾಗೋದು ಕೆಮ್ಮು ಬರೋದು ವಿಪರೀತ ಕೆಮ್ಮು ಬರೋದು ಉಸಿರಾಡಲಿಕ್ಕೆ ಸ್ವ ಸ್ವಲ್ಪಕ್ಕೂ ಕಷ್ಟಪಡ್ತಕ್ಕಂಥದ್ದು ಅವಾಗ ಹಾಸ್ ಬೇಗ ನಿಯರ್ಬೈ ಹಾಸ್ಪಿಟ್ಲಿಗೆ ಅವರು ಅವ್ರನ್ನ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ಮಾಡ್ತೀರಿ ಡಿಫ್ರೆನ್ಶೇಟ್ ಮಾಡೋದೇನಂದರೆ ಅವರು ಬಂದಾಗ ಮತ್ತೆ ನಾವು ಅವ್ರು ಆಕ್ಸಿಜನ್ ಸ್ಯಾಚುರೇಷನ್ ನೋಡ್ತೀವಿ ಆಕ್ಸಿಜನ್ ಸ್ಯಾಚುರೇಷನ್ ನೋಡಿ ಸ್ಯಾಚುರೇಷನ್ ತುಂಬ ಲೋ ಇತ್ತು ಅಂತ ಹೇಳಿದ್ರೆ ಲೆಸ್ ದ್ಯಾನ್ ನೈಂಟಿ ಇತ್ತು ಹೇಳಿದ್ರೆ ಅವಾಗ ಏನು ಮಾಡ್ತೀವಿ ಅವರಿಗೆ ನಾವು ಐಸಿಯುಗೆ ಅಡ್ಮಿಷನ್ ಮಾಡ್ತೀವಿ ನೈಂಟಿ ಟು ನೈಂಟಿ ಫೈವ್ ಸ್ಯಾಚುರೇಷನ್ ಇದ್ದರೆ ಅವರಿಗೆ ಹೈ ಡಿಪೆಂಡೆನ್ಸ್ ಯೂನಿಟಲ್ಲಿ ಇರ್ತೀವಿ ಸ್ಯಾಚುರೇಷನ್ ಮೋರ್ ದ್ಯಾನ್ ನೈಂಟಿ ಫೈವ್ ಇತ್ತು ಅವ್ರು ಇನ್ನೂ ಸಿಂಪ್ಟಮ್ಸ್ ಇತ್ತು ಅಂದರೆ ಅವರು ಕೋಮಾವಿಡ್ ಕಂಡೀಷನ್ಸ್ ನೋಡ್ತೀವಿ ಕೋಮಾಬಿಡ್ ಕಂಡೀಷನ್ಸ್ ಇದ್ದರೆ ಮಾತ್ರ ಅವರಿಗೆ ಹಾಸ್ಪಿಲೈಝೇಷನ್ ಸಜೆಸ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಹಾಸ್ ಅವ್ರದ್ದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಪಿ ಡಿ ಬೇಸಿಸಲ್ಲೇ ಫೀವರ್ ಕ್ಲಿನಿಕಲ್ಲೇ ಮಾಡಿ ಎಲ್ಲದೂ ನಾರ್ಮಲ್ ರೇಂಜಲ್ಲಿ ಇದ್ದರೆ ಅವ್ರಿಗೆ ಇವನ್ ಕೂಡ ಫರ್ದರ್ ಹೋಮ್ ಐಸೋಲೇಷನ್ಗೆ ನಾವು ರೆಫರ್ ಮಾಡ್ತೇವೆ ಸೊ ಬೇರೆ ಆಸ್ಪತ್ರೆಗಳಿಗಿಂತ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈಶಿಷ್ಟ್ಯತೆ ಏನು ಅಂತ ಹೇಳ್ತೀರಿ ನಮ್ಮದು ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಐಸ್ಯು ಬೆಡ್ಸ್ ಇನ್ ನಾರಾಯಣ ಅಂಡ್ ಫುಲ್ ಫೆಚ್ ಇಂಟೆನ್ಸಿವ್ ಕೇರ್ ಟೀಮ್ ಅಂತ ಹೇಳ್ತೀವಿ ರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಫ ಸ್ಪೆಷಲಿಸ್ಟ್ ಓಕೆ ಎಲ್ಲದೂ ಯಾವ ಟೈಮ್ ಆದ್ರೂ ವಿ ಅಟೆಂಡ್ ದ ಕಾಲ್ಸ್ ಇನ್ ದ ಹಾಸ್ಪಿಟಲ್ ಇಟ್ಸ್ ಸೊ ಇಲ್ಲಿ ನಮ್ಮಲ್ಲಿ ವಿ ಹ್ಯಾವ್ ಗಾಟ್ ಸಪ್ರೇಟ್ ಐಸೋಲೇಷನ್ ಐ ಸಿ ಯು ಆಲ್ಸೋ ಇಂಡಿವಿಜುವಲ್ ಐ ಸಿ ಯುಸ್ ಕೂಡ ಇದೆ ಅರ್ಥ ಆಯ್ತಾ ನೆಕ್ಸ್ಟು ಅವ್ರಿಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಆದರೆ ಐ ಸಿ ಯು ಸ್ಟೇಯಲ್ಲಿ ಹೆಡ್ ಟು ಟ್ರೀಟ್ಮೆಂಟ್ ಅಂದರೆ ನ್ಯೂರೋ ಸರ್ಜರಿ ಆಗಲಿ ಅಥವಾ ಹಾರ್ಟ್ ಸರ್ಜರೀಸ್ ಆಗಲಿ ಅಥವಾ ಕ್ಯಾಥ್ಲಪ್ ಪ್ರೊಸೀಜರ್ಸ್ ಆಗಲಿ ಅಬ್ಡಾಮಿನ್ ಪ್ರೊಸೀಜರ್ಸ್ ಆಗಲಿ ಏನು ಪ್ರಾಬ್ಲಮ್ ಅಂದ್ರೂ ಕೂಡ ನಾವು ಫುಲ್ ಫ್ಲೆಜ್ ಟೀಮ್ ಇದೆ ನಮ್ಮಲ್ಲಿ ಆಪರೇಷನ್ ಥಿಯೇಟರ್ಸ್ ಇಂದ ಹಿಡಿದು ಆಂಜೋಪ್ಲಾಸ್ಟಿ ಆಂಜೋಗ್ರಾಮ್ ವರ್ಗೂ ಬಂದು ಎಲ್ಲ ಸರ್ಜರೀಸು ಕೂಡ ನಾವು ಪರ್ಫಾರ್ಮ್ ಮಾಡ್ತೀವಿ ಕೋವಿಡ್ ಕೋವಿಡ್ ಇರುವಂತಹ ಪೇಷಂಟ್ಸ್ ಅಲ್ಲಿ ತುಂಬಾ ಜನಕ್ಕೆ ಬೇರೆ ಬೇರೆ ರೀತಿ ಕಾಯಿಲೆಗಳು ಕೂಡ ಇರಬಹುದು ಬಿ ಪಿ ಇರಬಹುದು ಶುಗರ್ ಇರಬಹುದು ಅಥವಾ ಕಿಡ್ನಿ ಸಮಸ್ಯೆ ಇರಬಹುದು ಈ ರೀತಿ ಇರ್ತಕ್ಕಂಥ ಸಮಸ್ಯೆದವರೆಗೂ ಕೂಡ ಕೋವಿಡ್ ಬರುವಂತಹ ಸಾಧ್ಯತೆಗಳಿರುತ್ತೆ ಸೊ ಅಂತವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿನಾ ನಿಮ್ಮಲ್ಲಿ ಈಗ ಕೋವಿಡ್ ಪೇಷಂಟ್ಸ್ ತುಂಬಾ ಜನ ಬಂದು ಹೋಗಿದ್ದಾರೆ ಸಕ್ಸಸ್ ರೇಟ್ ಎಷ್ಟಿತ್ತು ಅಂತ ಈಗ ಸರಿಸುಮಾರ್ ನಾವು ಒಂದು ಸಾವಿರದ ಮುನ್ನೂರಿಂದ ಸಾವಿರದ ನಾನ್ನೂರು ಅಡ್ಮಿಷನ್ಸ್ ಆಗಿದೆ ಇಲ್ಲಿವರೆಗೂ ಅದರಲ್ಲಿ ಒಂದು ನಾನ್ನೂರ ಅರವತ್ತಾರು ಐ ಸಿ ಯು ಅಡ್ಮಿಷನ್ಸ್ ಆಗಿದೆ ಇಷ್ಟರಲ್ಲಿ ನಮ್ಮದು ಮಾರ್ಟಾಲಿಟಿ ರೇಟ್ ಬಂದು ಲೆಸ್ ದ್ಯಾನ್ ಹಂಡ್ರೆಡ್ ಇದೆ ಸೊ ಏನಂತ ಹೇಳಿದ್ರೆ ಇದು ಕೇಸ್ ಫೆಟಾಲಿಟಿ ರೇಟ್ ಇಸ್ ವೆರಿ ಲೆಸ್ ಓಕೆ ಕಂಪೇರ್ಡ್ ವಿ ಆರ್ ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನಮಗೆ ಬಿಕಾಸ್ ವಿ ಆರ್ ಹೈ ಆ್ಯಂಡ್ ಹಾಸ್ಪಿಟಲ್ ಆಗಿರೋದ್ರಿಂದ ಎನಿ ಪೇಷಂಟ್ ಕೋವಿಡ್ಸ್ ವಿತ್ ಕಾಂಪ್ಲಿಕೇಶನ್ಸ್ ನಮ್ಗೆ ರೆಫರೆನ್ಸಸ್ ಬರುತ್ತೆ ಎಸ್ಪೆಷಲಿ ಕೋವಿಡ್ ಪೇಷೆಂಟ್ಸ್ ವಿತ್ ಹಾರ್ಟ್ ಅಟ್ಯಾಕ್ ಕೋವಿಡ್ ಪೇಷಂಟ್ಸ್ ವಿತ್ ರೀನಲ್ ರಿನಲ್ ಫೇಲ್ಯೂರ್ ಅವ್ರಿಗೆ ಡಯಾಲಿಸಿಸ್ ಫೆಸಿಲಿಟಿ ಆಗಲಿ ಆ್ಯಂಜೋಗ್ರಾಮ್ ಮಾಡೋದಾಗಲಿ ಆ್ಯಂಜೋಪ್ಲಸ್ಟಿಸ್ ಆಗಲಿ ಓಕೆ ಇನಿ ಸರ್ಜರೀಸ್ ಎಲ್ಲ ಕೂಡ ನಾವು ಪರ್ಫಾಮ್ ಮಾಡೋದ್ರಿಂದ ಆ್ಯಂಡ್ ಇವೆಂಟ್ ಪೇ ಪ್ರೆಗ್ನೆಂಟ್ ವುಮೆನ್ ವಿತ್ ಕೋವಿಡ್ ವಿ ಆರ್ ಫ್ರಮ್ ದ ಡೇ ಒನ್ ವಿ ಆರ್ ಡೂಯಿಂಗ್ ದಟ್ ಸಪ್ರೇಟ್ ಫೆಸಿಲಿಟಿ ಇಟ್ಬಿಟ್ಟು ಅವ್ರಿಗೋಸ್ಕರ ಸಪ್ರೇಟ್ ಆಪ್ರೇಷನ್ ಥಿಯೇಟರ್ಸು ಡೆಲಿವರಿ ರೂಮ್ ಮತ್ತು ಪೋಸ್ಟ್ ನೇಟಲ್ ಕೇರ್ ಕೂಡ ಅದು ಕೂಡ ನಾವು ಸಪ್ರೇಟಾಗಿ ಮಾಡ್ತೀವಿ ವಿತ್ ಸಪ್ರೇಟ್ ಟ್ರೈನ್ಡ್ ನರ್ಸಸ್ ಸೊ ಹಾಗಾಗಿ ವಿ ಫೀಲ್ ದಟ್ ಕೋವಿಡ್ ಪೇಷಂಟ್ ಇಸ್ ಗಿವನ್ ಜಸ್ಟಿಸ್ ಅಲಾಂಗ್ ವಿತ್ ನಾನ್ ಕೋವಿಡ್ ಪೇಷಂಟ್ ಆಲ್ಸೋ ಓಕೆ ಹಾಗೆ ನಾವು ಇನ್ನೊಂದು ವಿಚಾರವನ್ನು ಗಮನಿಸಬೇಕಾಗಿದೆ ಈಗ ಎಲ್ಲೋ ಒಂದು ಕಡೆ ಕೋವಿಡ್ ಕಾಣಿಸ್ಕೊಳ್ತು ಅಂತ ತಕ್ಷಣ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕಪ್ಪಾ ಅಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ತಾರೆ ಈಗ ಮೈಸೂರಿನಲ್ಲಿ ಇಂಥ ಒಂದು ದೊಡ್ಡ ಆಸ್ಪತ್ರೆ ಇದೆ ಅನ್ನೋದ್ರ ಬಗ್ಗೆ ಜನರು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ಸಾಕಷ್ಟು ಜನರಿಗೂ ಕೂಡ ತಿಳಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಮೈಸೂರು ಭಾಗದ ಸುತ್ತಮುತ್ತ ಜನರಲ್ಲಿ ಸಾಕಷ್ಟು ಜನರಲ್ಲಿ ಕೋವಿಡ್ ಸಮಸ್ಯೆಗಳು ಕಾಣ್ತಾ ಇದೆ ಜೊತೆಗೆ ನಾನ್ ಕೋವಿಡ್ ಪೇಷಂಟ್ಸ್ಗಳು ಕೂಡ ತುಂಬಾ ಜನ ಇದ್ದಾರೆ ಆಸ್ಪತ್ರೆಗೆ ಹೋಗ್ಲೇಬೇಕು ಅನ್ನೋದಾದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ್ಯಾವ ರೀತಿ ಫೆಸಿಲಿಟೀಸ್ಗಳಿದೆ ಯಾವ ರೀತಿ ಸಿದ್ಧತೆಗಳನ್ನ ನೀವು ಮಾಡಿಕೊಂಡಿದ್ದೀರಿ ಈಗಾಗಲೇ ಈ ಮೈಸೂರಿನಲ್ಲಿ ನಾರಾಯಣ ಸ್ಪೆಷಾಲಿಟಿ ಆಸ್ಪತ್ರೆ ಶುರುವಾಗಿ ಸುಮಾರು ಈಗ ಎಂಟು ವರ್ಷಗಳ ಕಳೀತು ಇದು ಒಂಬತ್ತನೇ ವರ್ಷ ಈ ದಿಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಾವು ಈಗಾಗಲೇ ಸುತ್ತಮುತ್ತಿನ ಈ ಪ್ರಾಂತ್ಯಗಳೇನಿದೆ ಡಿಸ್ಟ್ರಿಕ್ಟ್ಸು ಚಾಮರಾಜನಗರ ಕೊಡಗು ಹಾಸನ ಆಮೇಲೆ ಇಲ್ಲ ಕಡೆ ನಾಗಮಂಗ್ಲ ಎಲ್ಲ ಕಡೆಯಿಂದನೂ ಪೇಶ್ ಚಿಕ್ಕಮಗಳೂರು ಎಲ್ಲ ಕಡೆಯಿಂದನೂ ಪೇಶೆಂಟ್ಸ್ ಬರ್ತಾರೆ ಇವಾಗ ಆಮೇಲೆ ಈ ಮೈಸೂರಿನಲ್ಲಿ ಇಲ್ಲಿ ತನಕ ಇಲ್ಲದೆ ಇರೋಂಥ ಒಂದು ಹೆಲ್ತ್ ಸಿಟಿ ಕಾನ್ಸೆಪ್ಟ್ ಇದು ಅಂದರೆ ಒಂದೇ ಸೂರಿನಡಿ ಎಲ್ಲ ರೀತಿಯ ಒಂದು ಟ್ರೀಟ್ಮೆಂಟ್ಗಳಿಗೂ ಅವಕಾಶ ಇದೆ ಬ್ರೈನ್ ಸರ್ಜರಿಯಿಂದ ಹಿಡಿದು ನ್ಯೂರೋ ಸರ್ಜರಿ ಕಾರ್ಡಿಯಾಕ್ ಸೈನ್ಸಸ್ಸು ಆಮೇಲೆ ಹೆಪಟೋಬಿಲಿಯರಿ ಗ್ಯಾಸ್ಟ್ರೋ ಆಮೇಲೆ ಕಿಡ್ನಿ ತೊಂದರೆಗಳು ಆರ್ಥೋಪಿಟಿಕ್ಸು ಅಬ್ಸೆಟ್ರಿಕ್ಸ್ ಅಂಡ್ ಗ್ಯಾನಿಕಾಲಜಿ ಮತ್ತು ಸಪ್ರೇಟ್ ಕ್ಯಾನ್ಸರ್ ಹಾಸ್ಪಿಟ್ಲೇ ಇದೆ ಸಪ್ರೇಟ್ ಕ್ಯಾನ್ಸರ್ ಬ್ಲಾಕೇ ಇದೆ ಸೊ ಹೀಗಾಗಿ ಒಂದು ಕಡೆ ಎಲ್ಲ ರೀತಿಯ ತಪಾಸಣೆ ಹಾಗೂ ಟ್ರೀಟ್ಮೆಂಟ್ ನಡೆಯುತ್ತೆ ಒಂದು ಎರಡನೇದಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇವಾಗಲೇ ಡಿಸ್ಕಸ್ ಮಾಡಿದಂಗೆ ಇವಾಗ ನಾವು ಎಮರ್ಜೆನ್ಸಿಯಿಂದ ಶುರು ಮಾಡಿದ್ರೆ ಅಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಎಲ್ಲ ಟ್ರೈನ್ ಫಿಸಿಷಿಯನ್ಸ್ ಇದ್ದಾರೆ ನಂತರ ಈಗ ನಾವು ಕಾರ್ಡಿಯಾಲಜಿ ಸರ್ವಿಸಸ್ಗೆ ಹೋಯಿತು ಅಂತಂದರೆ ಅಲ್ಲಿ ಎರಡು ಸುಸಜ್ಜಿತವಾದ ಕ್ಯಾತ್ಲ್ಯಾಬ್ಗಳು ವೆರಿ ಇದು ಇತ್ತೀಚಿನ ಎರಡು ಕ್ಯಾತ್ಲಾಬ್ಗಳು ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸರ್ವಿಸಸ್ ಓಪನ್ ಆಗಿರುತ್ತೆ ಹಾಗೆ ಸಂತೋಷವ್ರು ಈಗ ತುಂಬ ಜನ ಏನಂತಂದ್ರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಕೊರೋನಾ ಟೈಮಲ್ಲಿ ಚಿಕಿತ್ಸೆ ಪಡ್ಕೊಳ್ತಾಯಿದ್ರು ಬಟ್ ದೇಹದ ಮೇಲೆ ಒಂದು ರೀತಿ ಸಮಸ್ಯೆಗಳು ರೋಗಗಳು ಉಲ್ಬಣ ಆಗ್ತಾ ಇರೋದು ಒಂದು ಕಡೆ ಆದರೆ ಮಾನಸಿಕವಾಗಿ ಅವರು ಧೈರ್ಯವನ್ನೇ ಬಿಟ್ಟಿದ್ರು ತುಂಬ ಜನ ಸೊ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ನೀವು ಸಮೇತ ಒಂದೇನಂತ ಹೇಳಿದ್ರೆ ಕೊರೋನಾ ಬಂದಾಗ ಯೂಶ್ವಲಿ ಸ್ವಲ್ಪ ಹಾಸ್ಪಿಟಲೈಸ್ ಆಗ್ತಾರೆ ಅಥವಾ ಬೇರೆಯವ್ರ ಜೊತೆ ಮಿಂಗಲ್ ಆಗೋದಿಲ್ಲ ಆ ಐಸೋಲೇಷನ್ ಟೈಮಲ್ಲಿ ಮಾನಸಿಕವಾಗಿ ಕುಗ್ಗೋಗ್ತಾರೆ ಔಟ್ಸೈಡ್ ವರ್ಲ್ಡ್ನ ಮೀಟ್ ಮಾಡೋಕ್ಕಾಗಲ್ಲ ಅವರು ಒಂದು ಎರಡನೇದು ಏನಾಗುತ್ತೆ ಬಾಡಿಲಿ ಆಕ್ಸಿಜನ್ ಲೋ ಆಗುತ್ತೆ ಆಕ್ಸಿಜನ್ ಲೋ ಆದಾಗ ಏನಾಗುತ್ತೆ ನಮ್ಮದು ಮೈಂಡ್ ಆ್ಯಕ್ಟಿವಿಟಿ ಚೂರು ಕಮ್ಮಿ ಆಗುತ್ತೆ ಸೊ ದ್ಯಾಟ್ ವಿಲ್ ಆಲ್ಸೋ ಆ್ಯಡ್ ಆನ್ ದ ಪೆಥಾಲಜಿ ಹಾಗಾಗಿ ಮೋಸ್ಟ್ ಆಫ್ ಟೈಮ್ಸ್ ನಾವು ಅವರಿಗೆ ಇರುತ್ತೆ ಅಂದರೆ ಅವರಿಗೆ ಮೆಂಟಲಿ ಅವ್ರಿಗೆ ಸ್ಟೊಪ್ ಬೂಸ್ಟ್ ಅಪ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಇವು ಏನೂ ಆಗೋದಿಲ್ಲ ಯು ಕೆನ್ ಯು ಕೆನ್ ಡೂ ವೆಲ್ ಅಂತ ಹೇಳ್ತೀವಿ ಕೊನೆಗೆ ಅವರಿಗೆ ರಿಹೆಬಿಲಿಟೇಷನ್ ಫೇಸ್ ಅಂತ ತರ್ತೀವಿ ಕೊರೋನಿಂದ ಆಚೆ ಬಂದಾಗ ಅವ್ರಿಗೆ ಬ್ರೀದಿಂಗ್ ಎಕ್ಸಸೈಸ್ ಆಗಲಿ ಅವ್ರಿಗೆ ಸೈಕಲಾಜಿಕಲ್ ಯಾರು ಡೋನ್ ಆಗಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾರಿಗೂ ಏನು ಮೆಡಿಕೇಶನ್ ಬೇಕಾಗಲ್ಲ ಫಾಲೋ ಅಪ್ಲ್ಲಿರ್ತೀವಿ ಮೆಡಿಕೇಶನ್ಸ್ ಏನು ಬೇಕಾಗೋದಿಲ್ಲ ಅದಕ್ಕೆ ಜಸ್ಟ್ ಆ್ಯಂಡ್ ಸ ಸಪೋರ್ಟ್ ಬೇಕಾಗ್ತದೆ ಅವರಿಗೆ ಆಮೇಲೆ ಇನ್ನು ಬಾಡಿ ಪ್ರಾಬ್ಲಮ್ಸ್ ಬರುತ್ತೆ ಕೆಲವೊಂದು ಪೊ ಕೊರೋನಾದಲ್ಲಿ ತುಂಬ ರಕ್ತ ಇರುತ್ತೆ ಅದರಿಂದ ಸ್ಟ್ರೋಕ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಲಂಗ್ಸಲ್ಲಿ ರಕ್ತ ಹೆಬ್ಗಟ್ಬೋದು ಕಾಲು ರಕ್ತ ಹಟ್ಬೋದು ಆಮೇಲೆ ಕೆಲವೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸಿಂದ ಕೆಲವೊಬ್ಬರಿಗೆ ಶುಗರ್ ಬಾಡ್ರಲ್ಲಿದ್ದವರಿಗೆ ಶುಗರ್ ಶುರುವಾಗುತ್ತೆ ತುಂಬ ವ್ಯತಿರಿಕ್ತವಾಗಿ ಶುಗರ್ ಜಾಸ್ತಿ ಆಗ್ತದೆ ಆಯಿತಾ ಆಮೇಲೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೆಲವೊಂದು ನೋಟಿಸ್ ಮಾಡಿದ್ವಿ ಈ ಸತಿ ನಾವು ತುಂಬ ಸ್ಟಿಲ್ ಬರ್ಸ್ ಆಗ್ತಾಯಿದೆ ಅಂದರೆ ಬ ಮಗು ಊಟ ಪ್ಲಾಸೆಂಟ ಅಂತ ಹೇಳ್ತೀವಿ ಅದರಲ್ಲಿ ಬ ಬ್ಲಡ್ ಕ್ಲಾಟ್ಸ್ ಆಗಿ ಅದರಿಂದ ಸ್ಟಿಲ್ ಬರ್ಸ್ ಜಾಸ್ತಿ ಆಗ್ತಾಯಿದೆ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಲ್ಲ ಫೇಲ್ಯೂರ್ಸ್ ಆಗ್ತಾಯಿದೆ ಈ ರೀತಿ ಎಲ್ಲ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರ್ತೀವಿ ಅವ್ರದ್ದು ಎಲ್ಲ ಟೆಸ್ಟ್ಗಳು ಮಾಡ್ತೀವಿ ಆಮೇಲೆ ಕೆಲವೊಬ್ಬರಿಗೆ ವಿತ್ ಆಕ್ಸಿಜನ್ ಮನೆ ಕಳಿಸ್ಬೇಕಾಗುತ್ತೆ ಅವರಿಗೆಲ್ಲ ನಾವು ಫಾಲೋಅಪ್ಪಲ್ಲಿ ಇಟ್ಟಿರ್ತೀವಿ ಅವರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಮಾನಿಟ್ರಿಂಗ್ ಆಗಲಿ ಎಲ್ಲ ಮಾಡ್ತೀವಿ ಈ ಕನ್ಸಲ್ಟೇಷನ್ಸ್ ಅಂತ ಮಾಡ್ತೀವಿ ಮನೆಯಿಂದಲೇ ಅವ್ರು ನಮಗೆ ಫೋ ಫೋನ್ ಮೂಲಕ ಮೊಬೈಲ್ ಫೋನ್ ಮೂಲಕ ಅಥವಾ ಲ್ಯಾಪ್ಟಾಪ್ ಮೂಲಕ ನಮಗೆ ಕನ್ಸಲ್ಟ್ ಮಾಡಿ ಅವರಿಗೆ ನಾವು ಯಾವ ಥರ ಟ್ರೀಟ್ಮೆಂಟ್ ಸ್ಪೆಸಿಫಿಕೇಷನ್ಸ್ ಮಾಡಬೇಕು ಆಕ್ಸಿಜನ್ ಎಷ್ಟು ಕಾನ್ಸಂಟ್ರೇಷನ್ ಲೋ ಮಾಡಬೇಕು ಆಮೇಲೆ ಮತ್ತೆ ಫಾಲೋಅಪ್ ಕರ್ಸಿ ರಿಪೀಟ್ ಇಮೇಜಿಂಗ್ಸ್ ಎಲ್ಲ ಮಾಡಿ ಅವ್ರಿಗೆ ಫಿಸಿಯೋಥೆರಪಿ ಈ ಆಕ್ಟಿವಿಟೀಸ್ ಎಲ್ಲ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಸೊ ಥರ್ಡ್ ವೇಗೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಹಾಗಾದರೆ ಹೌದು ಡೆಫಿನೆಟ್ಲಿ ಈಗ ಏನು ನಮ್ಮದು ಪ್ರಿಪ್ರೇಷನ್ ವಾಸ್ ಬೇಸಿಕ್ಕಿಂದ ತುಂಬ ಸ್ಟ್ರಾಂಗ್ ಆಗಿತ್ತು ಹಾಗಾಗಿ ಸಪ್ರೇಟ್ ಬ್ಲಾಕ್ಸ್ ಎಲ್ಲರಿಂದ ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿಲ್ಲ ವಿ ಹ್ಯಾವ್ ಟು ಕಂಟಿನ್ಯೂ ದ ಗುಡ್ ವರ್ಕ್ ಅಷ್ಟೆ ಓಕೆ ಡಾಕ್ಟರ್ ಸಂತೋಷ್ ಅವರೇ ಡಾಕ್ಟರ್ ರವಿ ಅವರೇ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿಯ ವೈಶಿಷ್ಟ್ಯತೆಯನ್ನು ಯಾವ ರೀತಿ ಚಿಕಿತ್ಸಾ ವಿಧಾನಗಳನ್ನು ಅಲ್ಲಿ ಅನುಸರಿಸಲಾಗ್ತಾ ಯಾವ ರೀತಿ ಎಚ್ಚೆತ್ತುಕೊಳ್ಳಲಾಗಿದೆ ಎಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿನ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಮ್ಮಿಬ್ಬರಿಗೂ ಥ್ಯಾಂಕ್ ಯು ಡಾಕ್ಟರ್ ರವಿ ಹಾಗೂ ಡಾಕ್ಟರ್ ಸಂತೋಷ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಸಿಎಹೆಚ್ ಬಾರ್ ಒನ್ ಮೂರನೇ ಫೇಸ್ ದೇವನೂರು ಎರಡನೇ ಸ್ಟೇಜ್ ಆರ್ ಎಸ್ ನಾಯ್ಡು ನಗರ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಒಂದು ಒಂಬತ್ತು ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಒಂಬತ್ತು ಐದು ಮೂರು ಎಂಟು ಸೊನ್ನೆ ಐದು ಎರಡು ಮೂರು ಏಳು ಎಂಟು ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್